ನಮಸ್ಕಾರ ವೀಕ್ಷಕರಿ. ಬಿಗ್ ಬಾಸ್ ಒಳಗೆ ರಾಕೇಶ್ ಅಡಿಗ ಮತ್ತು ಸ್ಫೂರ್ತಿ ಗೌಡವ ನಡುವೆ ಗುಸುಗು ಕುಚ್ಚು ಕುಚ್ಚು ಶುರು ಆಗೋಗಿದೆಯಾ? ಹಾಗಾದ್ರೆ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ರಾಕೇಶ್ ಅಡಿಗ ಕೈ ಹಿಡಿದುಕೊಂಡು ಎಷ್ಟು ದಿನ ದುಡ್ಡು ಕೈ ಉಳಿದಿಲ್ಲ, ಎಷ್ಟೇ ದಿನದ ದುಡ್ಡು ಸಹ ನಿಂತಿಲ್ಲ. ಹಾಗೆ ಮುಂದೆ ನಿಮ್ಮ ಮದುವೆ ಆದಮೇಲೆ ನಿಮ್ಮ ಲೈಫ್ ಅಂತೂ ತುಂಬಾ ಚೆನ್ನಾಗಿರ್ತದೆ, ಒಳ್ಳೆ ಹುಡುಗಿನೇ ನಿಮಗೆ ಸಿಗ್ತಾಳೆ ಅಂತೇಳಿ ಸ್ಫೂರ್ತಿ ಗೌಡವರು ಇಂಡೈರೆಕ್ಟಾಗಿ ರಾಕೇಶ್ ಅಡಿಗೆ ಪ್ರಪೋಸ್ ಮಾಡಿದ್ದೀಗ ಎಲ್ಲ ಕಡೆ ವೈರಲ್ ಆಗಿದೆ. ಸದ್ಯ ಇದ್ರ ಮಧ್ಯೆ ನಡೀತಿರೋದು ರಾಕೇಶ್ ಗೌಡ ಮತ್ತು ರಾಕೇಶ್ ಅಡಿಗ ಮತ್ತು ಇವ್ರ ಮಧ್ಯೆ ಸ್ಫೂರ್ತಿ ಗೌಡ ಮಧ್ಯೆ ಏನೋ ಒಂದು ಗುಸುಗುಸು ನಡೀತಿದೆ, ಕುಚ್ಚು ಕುಚ್ಚು ನಡೀತಿದೆ ಅಂತ ಹೇಳಲಾಗ್ತದೆ. ಯಾಕೆಂದರೆ ಅವರಿಬ್ಬರು ಊಟ ಮಾಡಿಸೋದು, ಜೊತೆಲೇ ಇಡೋದು, ಕೈ ಕೈ ಹಿಡ್ಕೊಂಡು ತಿರುಗೋದು, ಎಲ್ಲಿಗೆ ಹೋದ್ರು ಕೂಡ ಜೊತೆಲೇ ಹೋದ್ರು, ರೂಮ್ಗೆ ಹೋದ್ರು ಸಹ ಜೊತೆ ಹೋಗೋದು. ಹಾಗೆ ಎಲ್ಲ ಲೈಟ್ ಆಫ್ ಆದಮೇಲೆ ಇಬ್ಬರು ಕೂಡ ಒಂದೇ ಬೆಡ್ನಲ್ಲಿ ಮಲ್ಕೊಂಡು ಬೆಡ್ಶೀಟ್ ಹೊದ್ಕೊಂಡು ತುಂಬಾ ಗುಸುಗುಸು ಮಾತಾಡ್ತಿದ್ದಾರೆ. ಇವನ್ನೆಲ್ಲ ನೋಡಿದ್ರೆ ಒಳಗಡೆ ಒಂದು ಲವ್ ಬರ್ಡ್ಸ್ ಕ್ರಿಯೇಟ್ ಆಗಿರೋದಂತೂ ಸುಳ್ಳಲ್ಲ. ಇಬ್ಬರು ಮಧ್ಯೆ ಏನೋ ಒಂದು ನಡೀತಿದೆ. ಬೆಡ್ಶೀಟ್ ಮುಚ್ಕೊಂಡಾದಾಗ ಇಬ್ಬರು ಏನು ಮಾಡ್ತಿದ್ದಾರೆ ಅಂತ ಕ್ಯಾಮ್ರಾ ಕಾಣ್ತಿದೆ ಅಂತ ಗೊತ್ತಿದ್ರು ಸಹ ನಡ್ಕೊಳ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಒಟ್ಟಿಗೆ ಒಂದು ರೀತಿ ಲೈಟಾಗಿ ಮಂಚದಾಟಗಳನ್ನು ಶುರು ಹಚ್ಕೊಂಡಿದ್ದಾರೆ ಅದು ಕೂಡ ತಪ್ಪಾಗಲಾರದು. ಬೆಡ್ಶೀಟ್ ಮುಚ್ಕೊಂಡಾಗ ಒಳಗಡೆ ಕೈ ಬಿಡೋದು ಈ ಥರ ಎಲ್ಲ ಕೆಲಸಗಳು ಕೂಡ ನಡೀತಾ ಇದೆ. ಇದು ಕ್ಯಾಮ್ರಾದಲ್ಲಿ ಕೂಡ ಈಗ ಸರಿ ಆಗ್ತಿದೆ. ಹಾಗಾದರೆ ನೀವೇನಂತೀರಿ ವಿಡಿಯೋ?